ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಬೆವರಿಗೊಂದು ಭರವಸೆ. ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ. ಶಿಗ್ಗಾಂವಿಯನ್ನ ಬೊಮ್ಮಾಯಿಯವರು ಇಂದ್ರಲೋಕ ಚಂದ್ರಲೋಕ ಮಾಡ್ತಾರೆ ಅಂದ್ಕೊಂಡಿದ್ವಿ, ಆದ್ರೆ ಬರೀ ಕೈ ಕ್ಯಾಬಿ ನಹಿ ಅಂದ್ರು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಂಜೀವ್ ನೀರಲ್ಗಿ. ಹೌದು, ವಿಧಾನಸಭಾ ಚುನಾವಣೆ ಕಾವು ಶಿಗ್ಗಾಂವಿ ಕ್ಷೇತ್ರದಲ್ಲಿ ದಿನೇ ದಿನೇ ತುಂಬಾನೇ ರಂಗೇರುತ್ತಿದೆ. ಇದರ ಜೊತೆಗೆ ಕಾಂಗ್ರೆಸ್ ಹಾಗೂ ಬಿಜೆಪಿ ಪಕ್ಷಗಳಿಂದ ಟಿಕೆಟ್ ಪಡೆಯಲು ಸಾಕಷ್ಟು ಆಕಾಂಕ್ಷಿಗಳು, ಪ್ರಯತ್ನದ ಲಾಬಿಗಳು ಜೋರಾಗಿವೆ. ಇದರ ಮಧ್ಯೆ ಟಾಕ್ ವಾರ್ ಜಾಸ್ತಿಯಾಗಿದ್ದು ಇದರ ಮುಂದುವರಿದ ಭಾಗವಾಗಿ ಇಂದು ಹಾವೇರಿ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷ ಸಂಜೀವ್ ನೀರಲ್ಗಿ ಅವರು ಶಿಗ್ಗಾಂವಿ ಕ್ಷೇತ್ರದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಬಿಸಿ ಪಾಟೀಲ್ ಮುಲ್ಲಾರ್ ಅವರ ಜೊತೆಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜ್ ನಡೆಸಿದ ಸಂವಾದದಲ್ಲಿ ಪಾಲ್ಗೊಂಡು ವಿವಿಧ ವಿಷಯಗಳ ಬಗ್ಗೆ ಮಾತನಾಡಿದ್ದಾರೆ. ರಾಜ್ಯಾದ್ಯಂತ ವಿಶೇಷವಾಗಿ ಲೋಕಸಭಾ ಚುನಾವಣೆ ಮುಗಿದ ಮೇಲೆ ಒಂದ್ ರೀತಿ ಉಪಚುನಾವಣೆಯ ಒಂದ್ ರೀತಿ ರಂಗು, ವಿಶೇಷವಾಗಿ ಮಾಜಿ ಮುಖ್ಯಮಂತ್ರಿ ಬಸವರಾಜ್ ಬೊಮ್ಮಾಯಿಯವರ ಒಂದ್ ರೀತಿ ಸ್ಪರ್ಧೆ ಮಾಡಿರ್ತಕ್ಕಂಥ ಒಂದ್ ರೀತಿ ವಿಧಾನಸಭಾ ಕ್ಷೇತ್ರ ಶಿಗ್ಗಾಂವಿ ವಿಧಾನಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ಘೋಷಣೆ ಆಗಿರ್ತಕ್ಕಂಥದ್ದು, ವಿಶೇಷವಾಗಿ ಇವತ್ತು ಕಾಂಗ್ರೆಸ್ ಪಕ್ಷದ ವತಿಯಿಂದ ಒಂದ್ ರೀತಿ ಸಂಜೀವ್ ನೀಲಗಿ ಮತ್ತೆ ಇನ್ನುಳಿದಿರ್ತಕ್ಕಂಥ ಬ್ಲಾಕ್ ಅಧ್ಯಕ್ಷರ ಜೊತೆ ಸಾಕಷ್ಟು ಒಂದ್ ರೀತಿ ತಂತ್ರಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು. ನಮ್ಗೆ ಹಾವೇರಿ ಜಿಲ್ಲಾಧ್ಯಕ್ಷ ಆಗಿದ್ದಂಥ ಸಂಜೀವ್ ನೀಲಗಿರಿಗೆ ಸಿಕ್ಕಿದ್ರೆ ಸರ್ ನಮಸ್ತೆ. ಸರ್ ಹೇಳಿ ಸರ್, ವಿಶೇಷವಾಗಿ ಒಂದ್ ರೀತಿ ಬಯಸದೆ ಬಂದ ಭಾಗ್ಯ, ಒಂದ್ ರೀತಿ ವಿಶೇಷವಾಗಿ ಉಪಚುನಾವಣೆ ಬಂದಿದೆ, ಯಾವ ರೀತಿ ನಡೆದಿದೆ? ನಾವು ಯಾರು ನಿರೀಕ್ಷೆ ಮಾಡಿರಲಿಲ್ಲ. ನಾವು ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಬೊಮ್ಮಾಯರು ಸೋಲ್ತಾರ ಅಂತ ಅಪೇಕ್ಷೆ ಪಟ್ಟಿದ್ವಿ. ಅದೇ ರೀತಿ ನಾವು ಕೆಲಸಗಳನ್ನು ನಮ್ಮ ಕಾರ್ಯಕರ್ತರು ಮಾಡಿದ್ವಿ. ದುರಾದೃಷ್ಟು ನಮ್ಮ ಪಕ್ಷದ ಅಭ್ಯರ್ಥಿ ಸೋತು ಅವ್ರು ಗೆದ್ದಿದ್ದಾರೆ. ಅನಿವಾರ್ಯವಾಗಿ ಚುನಾವಣೆ ಬಂದಿದೆ. ಈ ಉಪಚುನಾವಣೆ ಘೋಷಣೆಯಾಗುವ ಕಾಲ ಸನ್ನಿಹಿತವಾಗ್ತಾ ಇದೆ. ನಮ್ಮ ಪಕ್ಷದ ಎಲ್ಲ ಚಟುವಟಿಕೆಗಳು ಅತ್ಯಂತ ನಮ್ಮ ಕಾರ್ಯಕರ್ತರು ಉತ್ಸಾಹದಿಂದ ಮಾಡ್ತಾ ಇದ್ದಾರೆ. ಇಲ್ಲಿ ಶಿಗ್ಗಾಂವ್ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಪಕ್ಷ ಗಟ್ಟಿಯಾಗಿ ನೆಲೆಯೂರಿದೆ. ನಾವು ಖಂಡಿತವಾಗಿಯೂ ಈ ಉಪಚುನಾವಣೆಯಲ್ಲಿ ನಮ್ಮ ಪಕ್ಷ ಗೆಲ್ತೈತಿ. ಅದಕ್ಕೆ ಉದಾಹರಣೆ ಅಂದರೆ ಕಳೆದ ದಿನಗಳಿಂದ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಯಾದಂಥ ವಿನೋದ ಸೂಟಿಯವರು 8598 ಮತಗಳಿಗಿಂತ ಹೆಚ್ಚಿಗೆ ಓಟುಗಳನ್ನು ಇವತ್ತು ನಮ್ಮ ಶಿಗ್ಗಾಂವ್ ಮತ್ತು ಸವಣೂರು ಕ್ಷೇತ್ರದ ನಮ್ಮ ಮತದಾರ ಬಂಧು ಕಾಂಗ್ರೆಸ್ ಪಕ್ಷಕ್ಕೆ ನೀಡಿದ್ದಾರೆ. ಮತ್ತು ಈ ಸಲ ಪಕ್ಷ ಖಂಡಿತ ಗೆಲ್ಲುತ್ತೆ ಅನ್ನೋದು ನಮ್ಮ ಕಾರ್ಯಕರ್ತ ಹುಟ್ಟಿನಿಂದ ನಮ್ಗೆ ತಿಳಿದಿದೆ. ಈಗ ಲೋಕಸಭಾ ಚುನಾವಣೆಯಲ್ಲಿ ಏನೋ ಲೀಡ್ ಏನೋ ಜಾಸ್ತಿ ಆಗಿದೆ ಸರ್, ವಿಶೇಷವಾಗಿ ಕ್ರೆಡಿಟ್ ವಾರ್ ಜಾಸ್ತಿ ಆಗಿದೆ. ಒಂದ್ ಕಡೆ ಪಠಾಣ್ ಅವರು ಒಂದ್ ರೀತಿ ಒಂದ್ ಕಡೆ ಹೇಳ್ತಾ ಇದ್ರೆ ನನ್ನ ವರ್ಚಸ್ಸಿಂದ ಆಗಿರ್ತಕ್ಕಂಥದ್ದು ಅಂತ, ಒಂದ್ ಕಡೆ ಇನ್ನೊಬ್ರು ಹೇಳ್ತಾ ಇದ್ರೆ ಖಾದ್ರಿ ಅವರು ನನ್ನ ವರ್ಚಸ್ಸಿಂದ ಆಗ್ತಾ ಇರ್ತಕ್ಕಂಥದ್ದು ಅಂತ, ಇಲ್ಲ ಒಂದ್ ಕಡೆ ಇಂಥ ಸಂದರ್ಭದಲ್ಲಿ ಒಳ ಜಗಳಗಳು ಜಾಸ್ತಿ ಇದಾವೆ, ಯಾವ ರೀತಿ ಸಾಧ್ಯ ಉಪಚುನಾವಣೆ ಗೆಲ್ಲೋದಕ್ಕೆ? ಉಪಚುನಾವಣೆ ಇದು ನಮ್ಗೆ ಪಕ್ಷ ಯಾವ ರೀತಿಯಾಗಿ ನಿರ್ದೇಶನ ಇಡ್ತೈತಿ ಅದ್ರ ಪ್ರಕಾರ ಇಲ್ಲಿ ವೈಯಕ್ತಿಕ ವರ್ಚಸ್ಸು ಇರ್ಬೋದು ನಾಯಕರದ್ದು, ನಾವು ಇಲ್ಲ ಅಂತ ಅಲ್ಲಿ ಹೇಳಲ್ಲ. ಆದರೆ ಇವತ್ತು ಪಕ್ಷದ ವರ್ಚಸ್ಸಿದೆ, ನಮ್ಮ ರಾಜ್ಯದ ನಾಯಕರಾದಂಥ ಸಿದ್ದರಾಮಯ್ಯವ್ರ ವರ್ಚಸ್ಸಿದೆ, ಕ್ಷೇತ್ರದಲ್ಲಿ ಡಿ ಕೆ ಶಿವಕುಮಾರ್ ವರ್ಚಸ್ಸಿದೆ. ನಾವು ಕೊಟ್ಟಂಥ ಗ್ಯಾರಂಟಿಗಳು ಇವತ್ತು ನಮ್ಗೆ ಕೈ ಹಿಡಿದವು. ಜೊತೆಗೆ ನಮ್ಮ ಪಕ್ಷದ ಅಭ್ಯರ್ಥಿ ಯುವ ಅಭ್ಯರ್ಥಿ ಇದ್ದ, ಯುವಕನಾಗಿದ್ದ, ಹೀಗಾಗಿ ಇವತ್ತು ಎಲ್ಲರೂ ಕೂಡ್ಕೊಂಡು ಮಾಡಿದ್ದೀವಿ. ಇವತ್ತು ಯಾರು ಇದ್ರೊಳಗೆ ಒಬ್ಬೊಬ್ಬರದ ಕ್ರೆಡಿಟ್ ತಗೊಳಕ್ಕೆ ಸಾಧ್ಯ ಇಲ್ಲ, ಇದು ಸಾಮೂಹಿಕವಾಗಿಂತ ಕ್ರೆಡಿಟ್ ಸಲ್ಲಬೇಕು. ವಿಶೇಷವಾಗಿ ನಾವು ಮತದಾರರಿಗೆ ನಾವು ಕೃತಜ್ಞತೆ ಸಲ್ಲಿಸಬೇಕು ಉತ್ತಮವಾಗಿ. ಎರಡನೇದಾಗಿ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ, ಮೂರನೇದಾಗಿ ನಮ್ಮ ಪಕ್ಷದ ಎಲ್ಲ ನಾಯಕರುಗಳಿಗೆ. ಯಾಕಂದ್ರೆ ನಮ್ಮ ನಾಯಕರುಗಳು ಕೊಡುಗೆ, ಎಲ್ಲರೂ ಒಬ್ಬ ಮತದಾರ ಒಂದೇ ದೃಷ್ಟಿಯಿಂದ ಮತದಾನ ಮಾಡಲ್ಲ. ತನಗೆ ಇವತ್ತು ನಮ್ಮ ಸರ್ಕಾರ 5 ಗ್ಯಾರಂಟಿ ಯೋಜನೆಗಳು ಯಾರು ಕೊಡ್ಲಿಕ್ಕೆ ಸಾಧ್ಯ? ಇಲ್ಲಿ ನಮ್ಮ ಗ್ಯಾರಂಟಿ ಯೋಜನೆಗಳು ಈ ಕ್ಷೇತ್ರದಲ್ಲಿ ಮುಟ್ಟಿವೆ ಅಂತ ಹೇಳ್ತೀವಿ ನಾವು. ಹೀಗಾಗಿ ನಮ್ಮ ಮತದಾರರು ಕೈ ಹಿಡಿದಿದ್ದಾರೆ. ಕ್ರೆಡಿಟು ಪಕ್ಷಕ್ಕೆ ಸಲ್ಲುತ್ತೈತಿ, ಜೊತೆಗೆ ನಮ್ಮ ಪಕ್ಷದ ಕಾರ್ಯಕರ್ತರು ಹಿಡ್ಕೊಂಡು ನಮ್ಮ ಪಕ್ಷದ ಎಲ್ಲ ನಾಯಕರಿಗೂ ಅದು ಸಲ್ಲಬೇಕು, ವಿಶೇಷವಾಗಿ ನಮ್ಮ ಮತದಾರ ಬಾಂಧವರು. ಕಾಂಗ್ರೆಸ್ ಪಕ್ಷದಿಂದ ವಿಶೇಷ ಹಲವಾರು ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿನೇ ಇದೆ. ಒಂದ್ ಕಡೆ ಪಠಾಣ್ ಅವರು, ಒಂದ್ ಕಡೆ ಖಾದ್ರಿ ಅವರು, ವಿಶೇಷವಾಗಿ ನಿಮ್ದು ಸಹ ಹೆಸರು ಕೇಳಿ ಬರ್ತಾ ಇದೆ. ತಾವು ಸಹ ಪ್ರಬಲ ಆಕಾಂಕ್ಷಿ ಅಂತೆ, ನಿಜನ? ನಾನು ಹೋಲ್ಸಲನೇ ಟಿಕೆಟ್ ಕೇಳಿದ್ವಿ. ಈ ಸಲ ನಾನು ಪ್ರಬಲ ಆಕಾಂಕ್ಷಿ, ಪ್ರಬಲ ಅಂತಲ್ಲ ಆಕಾಂಕ್ಷಿ ಹೌದು. ಪಕ್ಷ ಒಂದು ನಿರ್ಧಾರ ಮಾಡಿದೈತಿ, ಹಲವಾರು ಆಕಾಂಕ್ಷಿಗಳಿದ್ದಾರೆ ಕ್ಷೇತ್ರದಲ್ಲಿ. ಸಲ್ಲಿಸಿದ್ದೆ ನಾವು ಪಕ್ಷದ ಹೈಕಮಾಂಡ್ ಸಲ್ಲಿಸಿದ್ದೆ, ನಾನು ವೈಯಕ್ತಿಕವಾಗಿ ಸಲ್ಲಿಸಿದ್ದೇನೆ ರಾಜ್ಯ ಅಧ್ಯಕ್ಷರಿಗೆ, ಮುಖ್ಯಮಂತ್ರಿಗಳಿಗೆ, ಕಮಿಟಿಯ ನಮ್ಮ ಅಧ್ಯಕ್ಷರಿಗೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಸಲ್ಲಿಸಿದ್ದೇವೆ. ಆದರೆ ಪಕ್ಷ ಒಂದು ಏನು ನಿರ್ದೇಶನ ನೀಡ್ತೈತಿ, ಪಕ್ಷ ಯಾರಿಗೆ ಟಿಕೆಟ್ ಕೊಡ್ತೈತಿ ಅದಕ್ಕೆ ನಾವು ಎಲ್ಲರೂ ಸಮ್ಮತದಿಂದ ನಾವು ಕೆಲಸ ಮಾಡ್ತೇವೆ. ಇದ್ರಾಗ ಏನು ಭಿನ್ನಾಭಿಪ್ರಾಯ ಇಲ್ಲ. ಯಾರಿಗೆ ಕೊಟ್ಟರು, ಯಾವ ಸಮಾಜದವ್ರಿಗೆ ಕೊಟ್ಟರು ನಮ್ಮ ಪಕ್ಷ ಇವತ್ತು ಕೆಲಸ ಅಂತ ಕೆಲಸ ನಾವು ಮಾಡ್ತೀವಿ. ಇವಾಗ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಪಕ್ಷದ ಒಂದು ಚೌಕಟ್ಟಿನಡಿ ಒಳಗೆ ನಾವೆಲ್ಲರೂ ಕೆಲಸ ಮಾಡ್ತೀವಿ.
ಮೇಲ್ನೋಟಕ್ಕೆ ನಿಮ್ಮ ನೇರ ಎದುರಾಳಿ ಬಿಜೆಪಿ ಪಕ್ಷ ಸರ್, ವಿಶೇಷವಾಗಿ ಬಿಜೆಪಿ ಪಕ್ಷದ ವತಿಯಿಂದ ಮಂಡತಿ ಬೊಮ್ಮಾಯಿಯವರ ಸುಪುತ್ರ ಮತ್ತೆ ವಿಶೇಷವಾಗಿ ಶಶಿಧರ ಎಲಗೆರೆ ಅವರ ಹೆಸರು ಕೇಳಿ ಬರ್ತಾ ಇದೆ, ನಿಮ್ದು ಸಹ ಸಾಕಷ್ಟು ಇದಾಗ್ತಾ ಇದೆ. ವಿಶೇಷವಾಗಿ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಹಾಲಿ ಶಾಸಕರು ಬಿಜೆಪಿ ಪಕ್ಷದವರಿದ್ರು, ಏನು ಅಭಿವೃದ್ಧಿ ಆಗಿದೆಯಾ ನೋಡ್ರಿ? ಈಗ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಾಗಿದ್ದಾಗ ಇವತ್ತು ಇದನ್ನ ಇಂದ್ರಲೋಕ ಮಾಡಬಹುದಾಗಿತ್ತು, ಚಂದ್ರಲೋಕ ಮಾಡಬಹುದಾಗಿತ್ತು. ಸಂಪೂರ್ಣವಾಗಿ ಬೊಮ್ಮಾಯಿಯವರು ವಿಫಲರಾಗಿದ್ದಾರೆ ಅಭಿವೃದ್ಧಿ ವಿಷಯದಲ್ಲಿ. ಒಬ್ಬ ರಾಜ್ಯದ ದೊರೆ ಕೈಯಾಗನ ಒಂದು ಹಣಕಾಸಿನ ಖಾತೆ ಇತ್ತು, ಸಾವಿರಾರು ಕೋಟಿ ರೂಪಾಯಿ ಅನುದಾನ ತಂದು ಕ್ಷೇತ್ರ ಮತ್ತು ಜಿಲ್ಲೆಯನ್ನು ಅಭಿವೃದ್ಧಿಪಡಿಸುವಂಥ ಕೆಲಸವನ್ನು ಮಾಡಲಿಕ್ಕೆ ಭಾಳ ದೊಡ್ಡ ಅವಕಾಶ ಇತ್ತು. ಅವಕಾಶದಿಂದ ವಂಚಿತರಾದರು ಬೊಮ್ಮಾಯಿಯವರು. ಹೀಗಾಗಿ ಅತ್ಯಂತ ಹಿಂದುಳಿದ ಜಿಲ್ಲೆಗಳಲ್ಲಿ ನಮ್ಮ ಶಿಗ್ಗಾಂವ ಸವಣೂರು ಕ್ಷೇತ್ರ ಒಂದು. 4 ಬಾರಿ ಗೆದ್ದಂಥ ಬೊಮ್ಮಾಯಿಯವರು ಕ್ಷೇತ್ರದ ಜನತೆಗೆ ಮೋಸ ಮಾಡಿದ್ದಾರೆ, ಅಭಿವೃದ್ಧಿ ಕೆಲಸಗಳು ಕಾಣ್ತಾ ಇಲ್ಲ. ಹೀಗಾಗಿ ಬಿಜೆಪಿಯಿಂದ ಯಾರೇ ಕೊಟ್ಟರೂ ಸಹ ಖಂಡಿತವಾಗಿ ಬಿಜೆಪಿ ಅಭ್ಯರ್ಥಿ ಸೋಲ್ತೈತಿ, ಕಾಂಗ್ರೆಸ್ ಅಭ್ಯರ್ಥಿ ಯಾರೇ ಕೊಟ್ಟರೂ ಗೆಲ್ತಾರೆ ಸರ್. 100ಕ್ಕೆ 100 ಕಾಂಗ್ರೆಸ್ ಪಕ್ಷ ಗೆಲ್ಲುವುದು ನಿಶ್ಚಿತ ಕ್ಷೇತ್ರದ. ಬ್ಲಾಕ್ ಅಧ್ಯಕ್ಷರು ವಿಶೇಷವಾಗಿ ಒಂದ್ ಕಡೆ ಪಾಟೀಲ್ ಅವರು ಇದ್ದಾರೆ, ಒಂದ್ ಕಡೆ ಸಣ್ಣವ್ರು ಬ್ಲಾಕ್ ಅಧ್ಯಕ್ಷ ಇದ್ದಾರೆ, ವಿಶೇಷವಾಗಿ ಅವ್ರಿಗೆಲ್ಲ ಈಗ ಚುನಾವಣೆ ಬೇರೆ ಬಂದಿದೆ, ಒಬ್ಬ ಜಿಲ್ಲಾಧ್ಯಕ್ಷ ಏನ್ ಮಾರ್ಗದರ್ಶನ ಕೊಟ್ಟಿದ್ದಾರೆ? ನಾವು ಈಗಾಗಲೇ ಸೂಚನೆ ಕೊಟ್ಟಿದ್ದೇವೆ, ಇಬ್ರು ಬ್ಲಾಕ್ ಸಮಿತಿ ಅಧ್ಯಕ್ಷರುಗಳು ನಮ್ಮ ಡಿಫೀಟೆಡ್ ಕ್ಯಾಂಡಿಡೇಟ್ ಇರ್ಬೋದು, ಮತ್ತೆ ನಮ್ಮ ಸೋಮಣ್ಣ ಬೇವನ್ ಬರೋದು ನಮ್ಮ ಗಡಿನಾಡ ಪಾಲಿಕೆ ಅಧ್ಯಕ್ಷರು, ಇನ್ನಿತರ ಎಲ್ಲ ಆಕಾಂಕ್ಷಿಗಳು ಇರ್ಬೋದು, ಎಲ್ಲರೂ ಕೂಡಿಕೊಂಡು ನಮ್ಮ ಬ್ಲಾಕ್ ಸಮಿತಿ ಅಧ್ಯಕ್ಷರು ವಿಶ್ವಾಸ ತಗೊಂಡ್ರೆ ಈಗಾಗಲೇ ಮತ್ತೆ ಬೂತ್ ಕಮಿಟಿಗಳು ಯಾರು ಕೆಲಸ ಮಾಡಿಲ್ಲ ಅವ್ರನ್ನ ನಿಷ್ಕ್ರಿಯ ಬೂತ್ ಕಮಿಟಿಗಳನ್ನ ತೆಗೆದುಹಾಕಿ ಹೊಸ ಬೂತ್ ಕಮಿಟಿಗಳನ್ನ ಈಗಾಗಲೇ ರಚನೆ ಮಾಡಿದ್ದಾರೆ, ಮತ್ತೆ ಕಮಿಟಿಗಳನ್ನ ಪುನರ್ರಚನೆ ಮಾಡ್ತಾ ಇದ್ದೇವೆ. ಮುಂಚೂಣಿ ಘಟಕದ ಪದಾಧಿಕಾರಿಗಳು ಯಾರು ಕೆಲಸ ಮಾಡಿಲ್ಲ ಅವನ್ನೆಲ್ಲವನ್ನು ಈಗಾಗಲೇ ಅಧ್ಯಕ್ಷರು 15 ದಿನಗಳಲ್ಲಿ ಮಾಡಿ ಇವತ್ತು ಈಗಾಗಲೇ ನಮ್ಗೆ ಸಬ್ಮಿಟ್ ಮಾಡಿದ್ದಾರೆ. ಕ್ರಿಯಾಶೀಲ ಅಧ್ಯಕ್ಷರುಗಳು ನಮ್ಮ ಜೊತೆ ಸಿಕ್ಕಿದ್ದಾರೆ, ಅದ್ರ ಜೊತೆ ಒಂದು ಚೆನ್ನಾಗಿ ನಮಗೆ ಯುದ್ಧ ಪಡೆ ಇದೆ, ನಮ್ಮ ಕಾರ್ಯಕರ್ತರದು ಮತ್ತು ಯುವಕರದು ಚೆನ್ನಾಗಿ ಪಡೆ ಇದೆ ನಮ್ಮ ಶಿಗ್ಗಾಂವ ಮತ್ತು ಸೋಮ ಕ್ಷೇತ್ರದಲ್ಲಿ. ಒಳ್ಳೆಯ ಪಡೆಯೊಂದಿಗೆ ನಾವು ಈ ಸಲ ಯುದ್ಧವನ್ನು ನಾವು ಮಾಡ್ತೇವೆ. 100% ಈ ಸಲ ಗೆಲುವು. ಸೂರ್ಯಪುರದಲ್ಲಿ ಹುಟ್ಟೋದು ಎಷ್ಟು ಸತ್ಯ, ಕಾಂಗ್ರೆಸ್ಸು ಶಿಗ್ಗಾಂವ ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲ್ಲೋ ಸತ್ಯ, ಇವತ್ತೇ ರಿಸಲ್ಟ್ ಬರೆದಿಟ್ಕೊಂಡ್ಬಿಡ್ರಿ. ಇವಿಷ್ಟು ಒಟ್ಟ ಶಿಖರೆ ಗೊತ್ತಾಯ್ತಲ್ಲ, ಹಾವೇರಿ ಜಿಲ್ಲಾಧ್ಯಕ್ಷ ಆಗಿರ್ತಕ್ಕಂಥ ಶ್ರೀ ಸಂಜೀವ್ ನಿಲ್ಗಾರ್ ಅವರ ಅಭಿಪ್ರಾಯ. ನಮಸ್ಕಾರ, ಥ್ಯಾಂಕ್ ಯು ಬಸವರಾಜ್.